ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಈ ಹೊಸ ವರ್ಷ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯವನ್ನು ನೀಡಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ವೆಲ್ಕಮ್ ಟು 2020. 2019-20 ಸಾಲಿನ ವಾರ್ಷಿಕ ವರದಿಯನ್ನು ಮಂಡನೆ ಮಾಡುತ್ತಿದ್ದು ಮಲ್ಲಾಡಿಹಳ್ಳಿ ಮಾದಣ್ಣನವರ ಸರ್ಕಾರಿ ಪ್ರೌಢಶಾಲೆ 1948-49 ಪ್ರಾರಂಭವಾಗಿದ್ದು ಈ ಶಾಲೆಯ ಸಂಸ್ಥಾಪಕರು ಮಲ್ಲಾಡಿಹಳ್ಳಿಯ ಮಾದಣ್ಣನವರ ಮಕ್ಕಳಾದ ಶ್ರೀ ಎಂ ರಂಗಪ್ಪ ಮತ್ತು ಶ್ರೀ ಎಂ ತಿಮ್ಮಪ್ಪ ಮಲ್ಲಾಡಿಹಳ್ಳಿರವರಾಗಿದ್ದಾರೆ. ಈ ಶಾಲೆಯ ಕಟ್ಟಡದ ಶಂಕುಸ್ಥಾಪನೆಯನ್ನು ಆಗಿನ ಮೈಸೂರು ಒಡೆಯರಾಗಿದ್ದ 10ನೇ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು 1951 ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿರುತ್ತಾರೆ. ಇಂತಹ ಶಾಲೆ ಅದು ನಮ್ಮ MM ಸರ್ಕಾರಿ ಪ್ರೌಢಶಾಲೆ. ನಮ್ಮ ಶಾಲೆಯ ಆಧಾರ ಸ್ತಂಭವಾಗಿರುವ ಉಪ ಪ್ರಾಂಶುಪಾಲರಾದ ಶ್ರೀಮತಿ ನಿರ್ಮಲಾ ದೇವಿರವರು ಈ ಶಾಲೆಯ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನುರಿತ ಅನುಭವವುಳ್ಳ 20 ಬೋಧಕ ಸಿಬ್ಬಂದಿಗಳು, ಒಬ್ಬರು ಪ್ರಥಮ ದರ್ಜೆ ಸಹಾಯಕರು, ಒಬ್ಬರು ದ್ವಿತೀಯ ದರ್ಜೆ ಸಹಾಯಕರು ಮತ್ತು 3 ಡಿ ದರ್ಜೆ ನೌಕರರು ಹಾಗೂ 5 ಜನ ಅಡಿಗೆ ಸಹಾಯಕರನ್ನು ಹೊಂದಿರುವ ಕುಟುಂಬ ನಮ್ಮದಾಗಿದೆ. ಈ ಶಾಲೆಯ ಬೋಧಕ ಸಿಬ್ಬಂದಿಯಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಮೋಹನ್ KM ರವರು ಹಾಗೂ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಶಫೀವುಲ್ಲಾ ಮೂಲಿಮನೆರವರು ಮತ್ತು SLC ವಿದ್ಯಾರ್ಥಿಗಳ ರೇಡಿಯೋ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಿ ಸುಕನ್ಯಾರವರು ಭಾಗವಹಿಸಿರುತ್ತಾರೆ. ಇದೇ ರೀತಿ ಕನ್ನಡ ಪಂಡಿತರಾದ ಶ್ರೀ ವೀರೇಶ್ ರವರು ಸಾಹಿತಿಗಳಾಗಿ ಮತ್ತು ಲೇಖಕರಾಗಿ ಗುರುತಿಸಿಕೊಂಡಿದ್ದಾರೆ. 1920 ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ PK ರಾಜಪ್ಪನವರು ಪಡೆದಿರುತ್ತಾರೆ. ಇನ್ನೋರ್ವ ಆಂಗ್ಲ ಭಾಷಾ ಶಿಕ್ಷಕರಾದ MG ಚಂದ್ರಶೇಖರ್ ಸರ್ ಅವರು 2019-20 ಸಾಲಿನ ತಾಲೂಕು ಮಟ್ಟದ ಮತ್ತು ರೋಟರಿ ಕ್ಲಬ್ ಚಿತ್ರದುರ್ಗರವರು ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. 39ನೇ ರಾಜ್ಯ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ಸ್ ಕೂಟದಲ್ಲಿ PK ರಾಜಪ್ಪನವರು ಭಾಗವಹಿಸಿ ಲಾಂಗ್ ಜಂಪ್ನಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುವುದು. 2019-20 ಸಾಲಿನ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮೋಹನ್ KM ಮತ್ತು ಶಫೀವುಲ್ಲಾ ಮುಲಿಮನಿರವರು ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನವನ್ನು ಮತ್ತು ಚಂದ್ರಶೇಖರ್ ಸರ್ ಅವರು ಕ್ರಿಕೆಟ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬಂತೆ ಈ ರೀತಿಯಾಗಿ ಪ್ರತಿಯೊಬ್ಬ ಶಿಕ್ಷಕರು ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತಾ ಶಾಲೆಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತಿದ್ದಾರೆ. ಇದು ಶಾಲೆಯ ಅಭಿವೃದ್ಧಿ ಮತ್ತು ಏಳಿಗೆ. ಆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಜೊತೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಪಾತ್ರವು ಹೆಚ್ಚಾಗಿರುತ್ತದೆ. ಈ ಶಾಲಾ ಅಭಿವೃದ್ಧಿ ಸಮಿತಿಯ ಈಗಿನ ಅಧ್ಯಕ್ಷರಾಗಿ ಶ್ರೀಯುತ ಗಿರೀಶಣ್ಣನವರಾಗಿದ್ದಾರೆ. ಇವರ ಜೊತೆಯಲ್ಲಿ ಇನ್ನುಳಿದ ಸದಸ್ಯರು ಕೈ ಜೋಡಿಸುತ್ತಿದ್ದಾರೆ. ನಮ್ಮ ಅಧ್ಯಕ್ಷರಾದ ಗಿರೀಶಣ್ಣನವರು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಇದರ ಫಲವಾಗಿ ಮತ್ತು ಶಾಸಕರ ಪ್ರಯತ್ನದಿಂದಾಗಿ ನಮ್ಮ ಶಾಲೆಗೆ ಭವ್ಯವಾದ ಕಟ್ಟಡ ನಿರ್ಮಾಣವಾಗಲಿದೆ ಮತ್ತು ಗಿರೀಶಣ್ಣನವರು ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಆರ್ಥಿಕ ಸಹಾಯವನ್ನು ನೀಡುತ್ತಿದ್ದಾರೆ. ಈ ಬಾರಿ SDMC ವತಿಯಿಂದ ಸುಮಾರು 70,000 ರುಗಳ ಕೆನಾನ್ ಜೆರಾಕ್ಸ್ ಯಂತ್ರವನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ ಮತ್ತು ಪ್ರಯೋಗಾಲಯದ ಅಭಿವೃದ್ಧಿಯ ಜೊತೆಗೆ ಹಲವಾರು ಅಭಿವೃದ್ಧಿಯ ಕಾರ್ಯಗಳಲ್ಲಿಯೂ ಸಹ ಭಾಗಿಯಾಗಿದ್ದಾರೆ. ಪ್ರಸ್ತುತ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಸಂದರ್ಭದಲ್ಲಿ ಖಾಸಗಿ ಮತ್ತು ವಸತಿ ಶಾಲೆಗಳ ಪೈಪೋಟಿಯ ನಡುವೆಯೂ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ತಾಲೂಕಿನ ಏಕೈಕ ಶಾಲೆ ನಮ್ಮ ಶಾಲೆ, ಅದು MM ಸರ್ಕಾರಿ ಪ್ರೌಢಶಾಲೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 650 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಬೋಧನಾ ಮಾಧ್ಯಮವನ್ನು ಹೊಂದಿದೆ. ಪ್ರಥಮ ಭಾಷೆಯಾಗಿ ಕನ್ನಡ ಮತ್ತು ಉರ್ದು, ದ್ವಿತೀಯ ಭಾಷೆಯಾಗಿ ಆಂಗ್ಲ, ತೃತೀಯ ಭಾಷೆಯಾಗಿ ಹಿಂದಿ, ಕನ್ನಡ ಮತ್ತು NSQ ಅಡಿಯಲ್ಲಿ ಆಟೋಮೊಬೈಲ್ ಮತ್ತು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅನ್ನು ಹೊಂದಿದೆ. ನಮ್ಮಲ್ಲಿ 8ರಿಂದ 10ನೇ ತರಗತಿಯವರೆಗಿದ್ದು ಪ್ರತಿ ತರಗತಿಯಲ್ಲಿ 4 ವಿಭಾಗಗಳನ್ನು ಹೊಂದಿದೆ. ನಮ್ಮಲ್ಲಿ ಉಚಿತವಾಗಿ ಪಠ್ಯಪುಸ್ತಕ, ಸಮವಸ್ತ್ರ, ಬಿಸಿಯೂಟ, ಬಾದಾಮಿ ಹಾಲು ಮತ್ತು 8ನೇ ತರಗತಿಯವರಿಗೆ ಸೈಕಲ್ನನ್ನು ಸಹ ನೀಡಲಾಗುತ್ತಿದೆ. ನಮ್ಮಲ್ಲಿ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್ ಮತ್ತು ಗ್ರಂಥಾಲಯವನ್ನು ಸಹ ಹೊಂದಿದೆ. ಯಾವುದೇ ಒಂದು ಶಾಲೆಯ ಗುಣಮಟ್ಟ ತಿಳಿಯುವುದು ಆ ಶಾಲೆಯ SLC ಫಲಿತಾಂಶವನ್ನು ಅವಲಂಬಿಸಿದೆ. 2018-19 ಸಾಲಿನಲ್ಲಿ ನಡೆದ SLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ದಾಖಲೆಯ 86 ಫಲಿತಾಂಶವನ್ನು ಪಡೆದಿದ್ದು ಇದರಲ್ಲಿ 10 ಡಿಸ್ಟಿಂಕ್ಷನ್ ಮತ್ತು 34 ಫಸ್ಟ್ ಕ್ಲಾಸ್ಗಳನ್ನು ಹೊಂದಿದೆ.
ಇದರಲ್ಲಿ ಸಿಂಚನ 95%, ದರ್ಶನ್ ಗಣೇಶ್ 92% ಮತ್ತು ಸಿಂಧು 91% ಅಂಕಗಳನ್ನು ಗಳಿಸಿದ್ದಾರೆ. ಸಿಂಚನಾ ವಿದ್ಯಾರ್ಥಿನಿಯು ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಲ್ಯಾಪ್ಟಾಪನ್ನು ಪಡೆದಿರುತ್ತಾಳೆ. SLC ಪರೀಕ್ಷೆ ಮಾದರಿಯಲ್ಲಿಯೇ ಡ್ರಾಯಿಂಗ್ ಪರೀಕ್ಷೆ ನಡೆಸಲಾಗಿದ್ದು, ಮೊದಲನೇ ವರ್ಷದ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಗಂಗಾಶ್ರೀ ಜೆ, ರುಕಯ್ಯ, ಸೌಂದರ್ಯ ಆರ್, ಲಿಖಿತಾ TD, ಭೂಮಿಕಾ N, ಹೇಮಂತ್ L. ಅದೇ ರೀತಿ ಎರಡನೇ ವರ್ಷದಲ್ಲಿ ಸೃಷ್ಟಿ ಕೆ ನಾಯಕ್, H ಅಮೂಲ್ಯ, ಗಾಯತ್ರಿ R, ಸ್ನೇಹಾಂಜಲಿ, ಸ್ವರೂಪ್ GL ಇವರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದು, ಇದೆಲ್ಲದಕ್ಕೂ ಕಾರಣೀಭೂತರಾಗಿದ್ದು ನಮ್ಮ ಡ್ರಾಯಿಂಗ್ ಟೀಚರ್ ಆದಂತಹ ಶ್ರೀಶೈಲ ಪಾಟೀಲ್. ನಮ್ಮ ಶಾಲೆಯಲ್ಲಿ ಹಲವಾರು ಟ್ರೂಪ್ಗಳಿದ್ದು ಇದರಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಒಂದಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಇದೇ ರೀತಿ SPC ಟ್ರೂಪ್ ಇದ್ದು, ಈ ವರ್ಷದ SPCಯ ಉದ್ಘಾಟನೆಯನ್ನು ಹೊಳಲ್ಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್, SDMC ಅಧ್ಯಕ್ಷರಾದ ಗಿರೀಶಣ್ಣನವರು ಮತ್ತು ಉಪ ಪ್ರಾಂಶುಪಾಲರು ನೆರವೇರಿಸಿಕೊಟ್ಟರು. ಇದೇ ರೀತಿ NSS ಟ್ರೂಪ್ ಇದ್ದು, ಇದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. NSS ವತಿಯಿಂದ ಈ ವರ್ಷ ಜಲ ಸಾಹಸ ಶಿಬಿರವನ್ನು ವಾಣಿ ವಿಲಾಸದಲ್ಲಿ ನಡೆಸಲಾಯಿತು. ಈ ಎಲ್ಲ ಟ್ರೂಪ್ಗಳಿಂದ ವಿದ್ಯಾರ್ಥಿಗಳಲ್ಲಿ ಧೈರ್ಯ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಬಹುದಾಗಿದೆ. ಈ ಮೇಲಿನ ಎಲ್ಲ ಟ್ರೂಪ್ಗಳ ರೂವಾರಿಗಳು ದೈಹಿಕ ಶಿಕ್ಷಕರಾದಂತಹ PK ರಾಜಪ್ಪ ಸರ್ ಆಗಿದ್ದಾರೆ. ಭಾರತ ಸರ್ಕಾರದ ಸ್ಕಿಲ್ ಇಂಡಿಯಾ ಯೋಜನೆಯಡಿಯಲ್ಲಿ ನಮ್ಮ ಶಾಲೆಯಲ್ಲಿ ತೃತೀಯ ಭಾಷೆಯ ಬದಲಿಗೆ ಆಟೋಮೊಬೈಲ್ ಮತ್ತು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಕೋರ್ಸ್ಗಳು ನಮ್ಮ ಶಾಲೆಯಲ್ಲಿ ನಡೆಸಲಾಗುತ್ತಿದೆ. ಈ ಕೋರ್ಸ್ಗಳಲ್ಲಿ ಪ್ರತಿ ಕೋರ್ಸ್ಗೆ 25 ವಿದ್ಯಾರ್ಥಿಗಳು ಸೇರಬಹುದಾಗಿದೆ. ಆಟೋಮೊಬೈಲ್ನ ಶಿಕ್ಷಕರಾಗಿ ಶ್ರೀ ಮಂಜುನಾಥ್ ಸರ್ ಮತ್ತು ಬ್ಯೂಟಿ ಆ್ಯಂಡ್ ವೆಲ್ನೆಸ್ನ ಶಿಕ್ಷಕಿಯಾಗಿ ಶ್ರೀಮತಿ ಉಷಾ ಮೇಡಮ್ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಫೀಲ್ಡ್ ವಿಸಿಟ್ಗೆ ಭೇಟಿ ನೀಡಿದಂತಹ ಕ್ಷಣ. May 28, 2019 2019-20 ಸಾಲಿನ ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನವನ್ನು ನೆರವೇರಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ನೀಡಲಾಯಿತು. ನಮ್ಮ ಶಾಲೆಯಿಂದ ಬೇರೊಂದು ಶಾಲೆಗೆ ವರ್ಗಾವಣೆಗೊಂಡ ಶ್ರೀಯುತ ಶಿವಣ್ಣ ಸರ್, ಯೋಗೀಶ್ ನಾಯಕ್ ಸರ್ ಮತ್ತು ಶ್ರೀಮತಿ ಯಶೋಧಾ ಮೇಡಮ್ರವರನ್ನು ಬೀಳ್ಕೊಡುಗೆ ಕೊಡುತ್ತಿರುವಂತಹ ಕ್ಷಣ. ನಮ್ಮ ಶಾಲೆಯು ಹಲವಾರು ಕೊಡಗೈ ದಾನಿಗಳನ್ನು ಹೊಂದಿದ್ದು, ಪ್ರತಿ ವರ್ಷವೂ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಇದರಲ್ಲಿ L ಕೃಷ್ಣರಾವ್ ಪ್ರತಿಷ್ಠಾನದವರಿಂದ SLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ 4,000 ರೂಪಾಯಿ ಮತ್ತು 2,000 ಗಳನ್ನು ಪ್ರೋತ್ಸಾಹಧನವಾಗಿ ನೀಡುತ್ತಿದ್ದಾರೆ. ಇದನ್ನು ಗಿರೀಶಣ್ಣನವರು ವಿತರಿಸುತ್ತಿದ್ದಾರೆ. ಅಶೋಕ್ ಜೈನ್ರವರು 1989 ಹಳೆಯ ವಿದ್ಯಾರ್ಥಿಯಾಗಿದ್ದು, ಪ್ರಸ್ತುತ ಅವರು ಅಮೆರಿಕದಲ್ಲಿ ವಾಸವಾಗಿದ್ದಾರೆ. 8, 9 ಮತ್ತು 10ನೇ ತರಗತಿಯ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡುತ್ತಿದ್ದಾರೆ. ND ಕೃಷ್ಣನ್ ಪ್ರತಿಷ್ಠಾನದಿಂದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಇವರು ಬೆಂಗಳೂರಿಂದ ಬಂದು ಸ್ವತಃ ಅವರೇ ಬಹುಮಾನಗಳನ್ನು ನೀಡುತ್ತಿರುವುದು ಒಂದು ಸಂತೋಷಕರ ಸಂಗತಿಯಾಗಿದೆ. ಇನ್ನೋರ್ವ CU ಚಂದ್ರಶೇಖರ್ಸ್ ಪ್ರತಿಷ್ಠಾನದಿಂದ SLCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಈ ಎಲ್ಲ ದಾನಿಗಳನ್ನು ಇಂದು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಶಾಲೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಹೋಬಳಿ ಮತ್ತು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿರುವಂತಹ ಕ್ಷಣ ಇದು. ನಮ್ಮ ಶಾಲೆಯ ವಾಕ್ಚತುರ, ಇವನು ಯಾವುದೇ ಕಾಂಪಿಟೇಷನ್ಗೆ ಭಾಗವಹಿಸಿದರೆ ಅಲ್ಲಿ ಬಹುಮಾನ ಗ್ಯಾರಂಟಿ ಅಂತಾನೆ. ಅವನು ಯಾರು ಗೊತ್ತಾ? ಅವನೇ ನಮ್ಮ ಕನ್ನಡದ ಕಣ್ಮಣಿ ಪವನ್ ಆರ್. ಖುಷಿಯಿಂದ ತುಂಬಿದ್ದ ಆ ಗುಂಪಿಂದ ಎದ್ದೋಗುವಾಗ ನಮ್ಮ ಹೆಂಡತಿ ಮಕ್ಕಳ ಮುಖ ನೋಡಕ್ಕಾಗಲ್ಲ ಸರ್. ನಿಮ್ಮ ಲಘು ತೋರಿಸೋಕೆ ನಮ್ಮನೆಯವ್ರ ಕಣ್ಣಲ್ಲಿ ಎಷ್ಟೋ ಸಲ ನೀರ್ ತರ್ಸಿರ್ತೀವಿ. ನಾವು ಹಗ್ಲತ್ತಲ್ಲಿ ಸೂರ್ಯ ತನಿಗ್ ತಾನೇ ಉರ್ಕೊಂಡು ನಿಮಗ್ ಬೆಳ್ಕೊಟ್ರೆ ರಾತ್ರಿ ಹೊತ್ತು ಈ ಲೈನ್ ಮ್ಯಾನ್ ತನ್ನ ಜೀವ ಒತ್ತೆ ಇಟ್ಟು ನಿಮಗ್ ಬೆಳ್ಕೊಡ್ತಾನೆ. ಜೈ ಶಕ್ತಿ ಮಿತ್ರ.
ಕನ್ನಡದ ಕಣ್ಮಣಿಯಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಬೆಳಗಿದ ಈ ಪವನ್ ಆರ್ ನಮ್ಮ ಶಾಲೆಯ ಕಣ್ಮಣಿ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ನಮ್ಮ ಶಾಲೆಯ ಸಿಂಚನಾ ಎನ್ 8ನೇ ತರಗತಿ, ಇವಳು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಭಾಗವಹಿಸಿ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾಳೆ. ಎಲ್ರಿಗೂ ಕಷ್ಟಪಡುವಂತ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಅದು ನಿಮಗೆ ಇಷ್ಟನಾ? ಕಲ್ತ್ರೆ ಈಸಿ, ಯಾವ್ದೇ ಸಬ್ಜೆಕ್ಟ್ ಆದ್ರೂ ಕಲ್ತ್ರೆ ಈಸಿ. ವೆರಿ ಗುಡ್. ಪಾಠಕ್ಕೆ ಬರೋಕೆ ರೆಡಿ ಇದೆಯಾ? ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ನೀನು ಹೆಚ್ಚು ಶಾಲೆಯ ಸೌಮ್ಯ ಆರ್ ಚಿತ್ರಕಲಾ ಸ್ಪರ್ಧೆಯಲ್ಲಿ ಎರಡು ಬಾರಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಈ ಸಾಧನೆಯನ್ನು ಎಲ್ಲರೂ ಮೆಚ್ಚುವಂಥದ್ದೇ ಸರಿ. ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಶೈಲಾ ಪಾಟೀಲ್ ರವರು. ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಗದೀಶ್ ಸರ್ ಅವರು ಉದ್ಘಾಟನೆ ಮಾಡುತ್ತಿರುವುದು. ನಮ್ಮ ಶಾಲೆಯ ಸ್ವರೂಪ್ ಜಿಎಲ್ ಮತ್ತು ದರ್ಶನ್ ಪಿ ಇವರು ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಮತ್ತು 31/12/2019 ನಡೆದ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ದಕ್ಷಿಣ ಭಾರತದ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ನವೆಂಬರ್ 14 ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಆಟಗಳನ್ನು ಆಟವಾಡಿ ಸಂಭ್ರಮಿಸಿದರು. ಡಿಸೆಂಬರ್ 26 ನಮ್ಮ ಶಾಲೆಯಲ್ಲಿ ಸೂರ್ಯಗ್ರಹಣವನ್ನು ಶಿಕ್ಷಕರು ಮತ್ತು ಮಕ್ಕಳು ವೀಕ್ಷಿಸುವ ಮೂಲಕ ಸಂಭ್ರಮಿಸಿದರು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಬಹುಮಾನವನ್ನು ಗೆದ್ದಿರುವಂತಹ ಸಂದರ್ಭ ಇದು. ಪ್ರತಿ ಶನಿವಾರ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಗೆದ್ದ ತಂಡಕ್ಕೆ ರೋಲಿಂಗ್ ಶೀಲ್ಡ್ ನೀಡಲಾಗುತ್ತದೆ. ಪ್ರತಿ ವಾರ ಗೆದ್ದ ತಂಡಕ್ಕೆ ರೋಲಿಂಗ್ ಶೀಲ್ಡನ್ನು ವರ್ಗಾಯಿಸಲಾಗುತ್ತದೆ. ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವವನ್ನು ಬೆಳೆಸಲಾಗುತ್ತಿದೆ. ಪ್ರತಿದಿನ ಸಂಜೆ ಗುಂಪು ಅಧ್ಯಯನವನ್ನು ನಡೆಸುತ್ತಿರುವುದು. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಮಕ್ಕಳು ಶಿಕ್ಷಕರಿಗೆ ಆಟವನ್ನು ಆಡಿಸುವುದರ ಮೂಲಕ ಆಚರಣೆಯನ್ನು ಮಾಡಿದಂತಹ ಕ್ಷಣ ಇದು. ಶಾಲೆಯಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸಿ ಶಿಕ್ಷಕರು, ಮಕ್ಕಳು ಮತ್ತು ಪೋಷಕರ ನಡುವೆ ಒಂದು ಉತ್ತಮ ಬಾಂಧವ್ಯವನ್ನು ಮೂಡಿಸಲಾಗುತ್ತಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜಲಶಕ್ತಿ ಅಭಿಯಾನದಲ್ಲಿ ಭಾಗವಹಿಸಿ ಸಾರ್ವಜನಿಕರಲ್ಲಿ ಜಲಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಸಂದರ್ಭ ಇದು. ನಮ್ಮ ಶಾಲೆಯಿಂದ ಮತದಾನ ಜಾಗೃತಿ ಜಾಥಾವನ್ನು ಆಯೋಜಿಸಿ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಉಲಾಡಿಯಳ್ಳಿ ಮಾದಣ್ಣನವರ ವಂಶಸ್ಥರಾದ ಡಾಕ್ಟರ್ ದೇವೇಂದ್ರಪ್ಪನವರು ನಮ್ಮ ಶಾಲೆಗೆ 31/12/2019 ಆಗಮಿಸಿ SSLCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಸಿಂಚನಾಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಿದರನ್ನು ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾಗಿ ಸನ್ಮಾನಿಸಲಾಯಿತು. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲಾ ವಾರ್ಷಿಕೋತ್ಸವದ ಇಂದಿನ ದಿನ ವಿವಿಧ ಆಟಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನಗಳನ್ನು ನೀಡುವ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಸಿಹಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಮೂಲಕ 2019-20 ಸಾಲಿನ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ ವರದಿಯನ್ನು ರಚನೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ವರದಿಯನ್ನು ರಚಿಸಿದವರು ಮೋಹನ್ KM ಸಹ ಶಿಕ್ಷಕರು ಮತ್ತು ಮಾರ್ಗದರ್ಶನ ನಿರ್ಮಲಾ ದೇವಿ ಮೇಡಮ್ರವರು, ಉಪಪ್ರಾಂಶುಪಾಲರು MM ಹೈಸ್ಕೂಲ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ.